ನಮಸ್ಕಾರ ವೀಕ್ಷಕರೇ, ಕೇಂದ್ರ ಸರ್ಕಾರದ ವತಿಯಿಂದ ನರೇಂದ್ರ ಮೋದಿ ಅವರು ದೇಶದ ಎಲ್ಲ ರೈತರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹೌದು, ನಿಮ್ಮ ಮನೆಯಲ್ಲಿ ಹಸು, ಎಮ್ಮೆ, ಮೇಕೆ ಯಾವುದೇ ರೀತಿಯ ಸಾಕುವ ಪ್ರಾಣಿಗಳನ್ನು ನೀವು ಹೊಂದಿದೆ ಆದಲ್ಲಿ ನಿಮಗೆ ಇಲ್ಲಿ ಆರ್ಥಿಕ ನೆರವು ಸಿಗ್ತಾ ಇದೆ. ಹೌದು, ಯಾರಿಗೆ ಎಷ್ಟು ಹಣ ಸಿಗಲಿದೆ, ಏನಿದು ಯೋಜನೆ, ಸರ್ಕಾರದಿಂದ ಹೇಗೆ ಪಡೆದುಕೊಳ್ಳುವುದು, ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತಿದ್ದೀವಿ. ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಟಿವ್ ಅಪ್ಡೇಟ್ಸ್ಗಳನ್ನು ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ಹೌದು, ಮೋದಿ ಸರ್ಕಾರವು ದೇಶದ ರೈತರನ್ನು ಮುನ್ನಡೆಸಲು ಹಾಗೂ ಆರ್ಥಿಕವಾಗಿ ಅವರ ಆದಾಯವನ್ನು ಹೆಚ್ಚಿಸಲು ಅನೇಕ ವಿಶೇಷ ಯೋಜನೆಗಳನ್ನು ಪ್ರಾರಂಭಿಸಿದೆ. ಅದರಲ್ಲಿ ಸರ್ಕಾರದ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಕೂಡ ಇದೀಗ ರೀಸೆಂಟ್ ಆಗಿ ಜಾರಿಗೆ ಆಗಿದ್ದು ಎಲ್ಲ ವರ್ಗದವರಿಗೆ ಕೇಂದ್ರ ಸರ್ಕಾರದಿಂದ ಫ್ರೀ ಹಣ ಸಹಾಯಧನ ಸಿಗಲಿದೆ. ಹೌದು, ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದು ನಿಮ್ಮ ಬಳಿ ಹಸು, ಎಮ್ಮೆ, ಕೋಳಿ ಸೇರಿದಂತೆ ಯಾವುದೇ ಸಾಕುವ ಪ್ರಾಣಿಗಳು ಇದ್ದಿದ್ದಲ್ಲಿ ಸರ್ಕಾರದಿಂದ ಹಣದ ಸಹಾಯಧನವನ್ನು ಪಡೆದುಕೊಳ್ಳಬಹುದು. ಹೌದು, ಅದಕ್ಕಾಗಿ ನೀವು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಮಾಡಿಸಿಕೊಳ್ಳಬೇಕಾಗುತ್ತೆ. ಈ ಕಾರ್ಡ್ ಮೂಲಕ ನಿಮ್ಮ ಸಾಕು ಪ್ರಾಣಿಗಳ ನಿರ್ವಹಣಾ ವೆಚ್ಚವನ್ನು 1 ಲಕ್ಷ ರೂಪಾಯಿಯವರೆಗೆ ಪಡೆದುಕೊಳ್ಳಬಹುದಾಗಿದೆ. ಯಾವ ಯಾವ ಪ್ರಾಣಿಗಳಿಗೆ ಎಷ್ಟು ನಿರ್ವಹಣಾ ವೆಚ್ಚವನ್ನು ಖಚಿತಪಡಿಸಲಾಗಿದೆ ಅಂತ ನೋಡೋದಾದರೆ, ಪ್ರತಿ ಹಸುವಿಗೆ 40,000 ರೂಪಾಯಿ ಹಾಗೂ ಎಮ್ಮೆಗೆ 60,000, ಇದಲ್ಲದೆ ಮೇಕೆಗೆ 4,000 ಹಾಗೂ ನೀವು ಏನಾದರೂ ಹಂದಿ ಸಾಕಿದರೆ ಪ್ರತಿ ವರ್ಷಕ್ಕೆ 16,300 ರೂಪಾಯಿ ಹಾಗೂ ಇದೇ ರೀತಿಯಾಗಿ ಹಲವು ಪ್ರಾಣಿಗಳಿಗೆ ಪ್ರತ್ಯೇಕ ದರವನ್ನು ಇದೀಗ ಸರ್ಕಾರವು ಘೋಷಣೆ ಮಾಡಿದೆ. ಈ ರೀತಿಯ ಒಂದು ಯೋಜನೆಯನ್ನು 2022ರಲ್ಲಿ ಅಧಿಕೃತವಾಗಿ ಜಾರಿಗೆ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಅಂದರೆ ರೈತರು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಗುರುತಿನ ಚೀಟಿ ಅಂದರೆ ಐಡಿ ಕಾರ್ಡ್ ಹಾಗೂ ನೋಂದಣಿಗೆ ಬೇಕಾಗುವ ಅಗತ್ಯವಾದ ಬ್ಯಾಂಕ್ ಅಕೌಂಟ್ ಸೇರಿದಂತೆ ಎಲ್ಲ ದಾಖಲಾತಿಗಳನ್ನು ನೀವು ಲಗತ್ತಿಸಿದೆ ಆದಲ್ಲಿ ನಿಮ್ಮ ಸಮೀಪ ಇರುವ ಅಂದರೆ ವಲಯದ CSC ಕಾಮನ್ ಸರ್ವಿಸ್ ಸೆಂಟರ್ಗೆ ಭೇಟಿ ಮಾಡುವ ಮೂಲಕ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡೆದುಕೊಂಡು ಆನ್ಲೈನ್ ಮೂಲಕವೇ ಹಣ ಸಹಾಯಧನಗೆ ಅರ್ಜಿ ಸಲ್ಲಿಸಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ಎಲ್ಲ ರೈತರಿಗೆ, ರೈತ ಮಿತ್ರರಿಗೆ ಶೇರ್ ಮಾಡಿ. ನೀವು ಹೇಗೆ ಈ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಅಂತ ಪ್ರತ್ಯೇಕ ವಿಡಿಯೋ ನಿಮಗೆ ಬೇಕಾ? ಹಾಗಾದರೆ ಎಸ್ ಅಂತ ಕಾಮೆಂಟ್ ಮಾಡಿ ನಮಗೆ ಮಾಹಿತಿ ತಿಳಿಸಿ.